ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಿಂದ ಇಬ್ಬರಿಬ್ಬರು ಆಕಾಂಕ್ಷಿಗಳಿದ್ದಾರೆ. ಜೆಡಿಎಸ್ ನಿಂದ ಬಂಡೆಪ್ಪ ಕಾಶೆಂಪೂರ್ ಬಹುತೇಕ ಟಿಕೆಟ್ ಫೈನಲ್ ಅನ್ನೋ ರೀತಿಯಲ್ಲಿದ್ದಾರೆ. ನಾವೀಗಾಗಲೇ ಮೆನ್ಷನ್ ಮಾಡಿರೋ ರೀತಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆಗುತ್ತಲ್ಲ, ಪ್ರತಿ 5 ವರ್ಷಕ್ಕೊಮ್ಮೆ ಅಲ್ಲಿನ ಅಧಿಕಾರ ಬದಲಾಗುತ್ತಲ್ಲ, ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಪ್ರತಿ 5 ವರ್ಷಕ್ಕೊಂದ್ಸಲ ಇಲ್ಲಿನ ಎಂಎಲ್ಎ ಬದಲಾಗೋದು ವಾಡಿಕೆ. ಹಾಗಾದ್ರೆ ಈ ಬಾರಿಯೂ ಹಾಗೆ ಆಗುತ್ತಾ? ಈ ಬಾರಿ ಮತ್ತೆ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯ ಈ ದಿನದ 2ನೇ ಸಮೀಕ್ಷೆ. ಬೀದರ್ ದಕ್ಷಿಣ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ಮುಕ್ತಾಯ ಆಗಿದೆ. 2ನೇ ಅಸೆಂಬ್ಲಿ ಕ್ಷೇತ್ರ ಇಲ್ಲಿನ ಮತದಾನ ಭರ್ಜರಿಯಾಗಿ ಮುಗಿದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಬಂದಿದೆ. ಅಲ್ಲಿನ ಮತದಾರರು ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ. ಸೊ ಈ ಕ್ಷೇತ್ರದ ಜನರ ಮನಸ್ಸು ಯಾವ ಪಕ್ಷದ ಕಡೆ ಇದೆ, ಯಾರ ಪರವಾಗಿ ಮತದಾರನ ಒಲವಿದೆ ಅನ್ನೋದನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಬೀದರ್ ದಕ್ಷಿಣ ಕ್ಷೇತ್ರದಿಂದ ಪವರ್ ಟಿವಿಗೆ ಬಂದ ಒಟ್ಟು ಕರೆಗಳ ಸಂಖ್ಯೆ 11. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 1708 ಅದರಲ್ಲಿ 11316 ಪುರುಷರು, 392 ಮಹಿಳೆಯರು ಕರೆ ಮಾಡಿದ್ದಾರೆ. ರಾಜಕೀಯ ಪಕ್ಷಗಳ ಹೊರತಾಗಿ ಪಕ್ಷೇತರ ಅಭ್ಯರ್ಥಿಗಳಿಗೆ 1932 ಓಟಿದೆ. ಇನ್ನು ಬಿಜೆಪಿ ಈ ಕ್ಷೇತ್ರದಲ್ಲಿ 3376 ಮತಗಳನ್ನು ಪಡೆದುಕೊಂಡಿದೆ. ಬಿಜೆಪಿ ಪರವಾಗಿ 3230 ಪುರುಷರು, 146 ಮಹಿಳೆಯರು ಮತ ಹಾಕಿದ್ದಾರೆ. ಜೆಡಿಎಸ್ ಪಕ್ಷದ ಪರವಾಗಿ ಸುಮಾರು 4238 ಜನ ಮತ ಹಾಕಿದ್ದಾರೆ. 4128 ಪುರುಷರು, 110 ಜನ ಮಹಿಳೆಯರು. ಜೆಡಿಎಸ್ ಪರ ಮನಸ್ಸನ್ನು ಮಾಡಿದ್ರೆ ಕಾಂಗ್ರೆಸ್ ಪರ, ಕಾಂಗ್ರೆಸ್ ಇಲ್ಲಿ 3ನೇ ಸ್ಥಾನಕ್ಕೆ ನಿಲ್ತಾ ಇದೆ, 2162. ಸೊ ಕಾಂಗ್ರೆಸ್ ಪಕ್ಷದ ಪರವಾಗಿ 2088 ಪುರುಷರು, 74 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ. ಸೊ ಇಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಡ್ಪಡ್ಕೊಂಡಿದೆ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಒಟ್ಟಿಗೆ 17% ಮತಗಳನ್ನು ಪಡೆದುಕೊಂಡ್ರೆ ಬಿಜೆಪಿ 29% ಮತಗಳನ್ನು ಪಡೆದುಕೊಳ್ಳುತ್ತೆ. ಇನ್ನು ಕಾಂಗ್ರೆಸ್ 18% ಮತವನ್ನು ಪಡೆದಿದೆ. ಜೆಡಿಎಸ್ ಇವರೆಲ್ಲರಿಗಿಂತ ಹೈಯೆಸ್ಟ್, ಸುಮಾರು 36% ಮತಗಳನ್ನು ಪಡೆದುಕೊಂಡು ಈ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆ. ಸೊ ಬೀದರ್ ದಕ್ಷಿಣ ಕ್ಷೇತ್ರ ಜೆಡಿಎಸ್ ಪರಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಇನ್ನು ಆಮ್ ಆದ್ಮಿ ಪಕ್ಷದ ನಸೀಮುದ್ದೀನ್ ಪಟೇಲ್ಗೂ ಕೂಡ ಗಣನೀಯವಾಗಿ ಮತ ಚಲಾವಣೆ ಆಗಿದೆ. ಬಿಜೆಪಿ ವಿರುದ್ಧ 862 ಮತಗಳಿಂದ ಜೆಡಿಎಸ್ ಪಕ್ಷ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸೊ ಕ್ಲಿಯರ್ ಆಗಿ ಬೀದರ್ನ ದಕ್ಷಿಣ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಜೆಡಿಎಸ್ ಗೆಲ್ಲುವ ಸಾಧ್ಯತೆ ಇದೆ. ಈಗಾಗಲೇ ಜೆಡಿಎಸ್ ಎಂಎಲ್ಎ ಹೊಂದಿರುವಂತ ಕ್ಷೇತ್ರ. ಸೊ ಮತ್ತೆ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗಿದೆ. ಸೊ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಈಗಾಗಲೇ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಮತ್ತು ಮಲ್ಲೇಶ್ ಗಣಾಪುರ್ ಇವರಿಬ್ಬರು ಪೈಪೋಟಿಯಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಶೋಕ್ ಕೇಣಿ ಮತ್ತು ಚಂದ್ರ ಸಿಂಗ್ ನಡುವೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಸೊ ಎರಡು ರಾಷ್ಟ್ರೀಯ ಪಕ್ಷಗಳ ಟಿಕೆಟ್ ಪೈಪೋಟಿಯ ಮಧ್ಯೆ ಜೆಡಿಎಸ್ ಈ ಕ್ಷೇತ್ರದಲ್ಲಿ ಪಾರುಪತ್ಯವನ್ನು ಮೆರೀತಾ ಇದೆ. ಗ್ರಾಫಿಕ್ ಅನ್ನು ನೋಡ್ತಾ ಇದ್ದೀರಿ, ಬಿಜೆಪಿ ಸುಮಾರು 29% ಪಡ್ಕೊಂಡಿದೆ, ಕಾಂಗ್ರೆಸ್ 18% ಪಡ್ಕೊಂಡಿದೆ, ಜೆಡಿಎಸ್ 36% ಮತಗಳನ್ನು ಪಡ್ಕೊಂಡು ಇಲ್ಲಿ ಲೀಡಲ್ಲಿದೆ. ಇನ್ನು ಇತರೆ ಅಂತಂದ್ರೆ ಪಕ್ಷೇತರ ಅಭ್ಯರ್ಥಿಗಳು ಅದರಲ್ಲಿ ಬಹಳ ಪ್ರಮುಖವಾಗಿ ಮೆನ್ಷನ್ ಮಾಡಬೇಕು ಅಂತಂದ್ರೆ ಆಮ್ ಆದ್ಮಿ ಪರವಾಗಿ ನಸೀಮುದ್ದೀನ್ ಅವರ ಹೆಸರನ್ನು ಹೇಳಿ ಒಂದಿಷ್ಟು ಗಣನೀಯ ಮತಗಳಿದೆ. ಸೊ ಇಲ್ಲಿ ನಸೀಮುದ್ದೀನ್ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ. ಇವರು ಎಷ್ಟು ಮತಗಳನ್ನು ಇಲ್ಲಿ ತಮ್ಮ ಪರವಾಗಿ ವಹಿಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಲಿಂಗಾಯತ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಇದು, ಜೆಡಿಎಸ್ ಪರವಾಗಿ ಬಹಳ ನೇರವಾಗಿ ಸ್ಪಷ್ಟವಾಗಿ ಮುನ್ನಡೆ ಕಾಣ್ತಾ ಇದೆ. ಸೊ ಬೀದರ್ ದಕ್ಷಿಣ ಕ್ಷೇತ್ರ ಇವತ್ತಿನ 2ನೇ ಕ್ಷೇತ್ರವಾಗಿ ಈಗಾಗಲೇ ಮತದಾನ ಅಂತ್ಯ ಆಗಿದೆ. ಅದರ ರಿಸಲ್ಟ್ ಕೂಡ ನಿಮ್ಮ ಮುಂದಿಟ್ಟಿದ್ದೀವಿ. ಪವರ್ ಟಿವಿಯ ಈ ಸಮೀಕ್ಷೆ ಯಾಕೆ ಬಹಳಷ್ಟು ಮಹತ್ವವನ್ನು ಪಡೆಯುತ್ತೆ ಅಂತಂದ್ರೆ, ಯೂಶುವಲಿ ಸಮೀಕ್ಷೆ ಆಗೋದು ಸುಮಾರು 100 ಸ್ಯಾಂಪಲ್ಸ್, 200 ಸ್ಯಾಂಪಲ್ ಅಥವಾ ಮ್ಯಾಕ್ಸಿಮಮ್ 1000 ಸ್ಯಾಂಪಲ್ಗಳಲ್ಲಿ ನಡೆಯುತ್ತೆ. ಆದರೆ ಪವರ್ ಟಿವಿ ಪ್ರತಿ ಕ್ಷೇತ್ರದ 10,000 ಸ್ಯಾಂಪಲ್ಗಳನ್ನು ಪಡೆದುಕೊಂಡು ಚುನಾವಣಾ ಸಮೀಕ್ಷೆ ನಡೆಸ್ತಾ ಇದೆ. ನಮ್ಮ ಈ ಸಮೀಕ್ಷೆಗೆ ಎಲ್ಲ ಪಕ್ಷದ ಅಭ್ಯರ್ಥಿಗಳು, ಪಕ್ಷದ ನಾಯಕರು ಎಸ್ ಸರ್ ಹೀಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಚಿಕ್ಕಮಗಳೂರು ಕ್ಷೇತ್ರ, ಚಿಕ್ಕಮಗಳೂರಿನ ಕಡೂರು ಕ್ಷೇತ್ರದ ಮತ್ತೊಂದು ಸಮೀಕ್ಷೆ ಕೂಡ ಮುಂದುವರಿತಾ ಇದೆ. ಇದರ ಫಲಿತಾಂಶ 8 ಗಂಟೆಗೆ ನಿಮ್ಮ ಮುಂದಿರುತ್ತೆ. ನಾಳೆ ಮತ್ತೆ 3 ಕ್ಷೇತ್ರಗಳನ್ನು ನಿಮ್ಮ ಮುಂದೆ ಹೊತ್ತು ತರ್ತೀವಿ. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.